ಬಹುಶಃ ದೇಶ ಹಾಗೂ ರಾಜ್ಯ ಒಂದು ಭಾಗ ಆದರೆ ಎಂದಿಗೂ ಕೂಡ ಕುಮಾರಣ್ಣನ ಹೃದಯ ಮಂಡ್ಯದಲ್ಲೇ ಮಿಡಿತಾ ಇರುತ್ತೆ. ವಾರಕ್ಕೆ ಒಮ್ಮೆ ಈಗಾಗಲೇ ನೋಡಿದ್ದೀರಿ, ಯಾವ ರಾಜ್ಯ ಸರ್ಕಾರ ಕೇಂದ್ರದ ಸಚಿವರು ಬಂದಂಥ ಸಂದರ್ಭದಲ್ಲಿ ಜನತಾ ದರ್ಶನ ಅಂತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ, ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದರು, ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಕಾಲಿಡ್ತಾ ಇದ್ದಂಗೆ ಮತ್ತೆ ನಾನು ಜನತಾ ದರ್ಶನದ ಮೂಲಕ ಜನಗಳ ಕಷ್ಟ ಸುಖವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಪಾಪ ಅದಕ್ಕೆ ತಡೆ ಒಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ, ಯಾವುದೇ ರೀತಿ ಸಹಕಾರವನ್ನು ಕೊಡದಿರೋ ಅಧಿಕಾರಿಗಳನ್ನ ತಡೆ ಒಡ್ಡಿ ಅವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ. ಆದರೆ ಇತ್ತೀಚೆಗೆ ನಿನ್ನೆ ದಿನ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಒಂದು ಸುದ್ದಿ ವಿಸ್ತರಣೆ ಆಗ್ತಾ ಇತ್ತು, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಜನಗಳು ಕೊಟ್ಟಂಥ ಮನವಿ ಪತ್ರಗಳನ್ನ ಕಿತ್ತಿ ಕಸದ ಬುಟ್ಟಿಗೆ ಎಸ್ತಿದ್ದಾರೆ ಅಂತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಇನ್ನೊಂದು ಕೂಡ ಕೇಂದ್ರದ ಸಚಿವರಾಗಿ ಎರಡು ಬಾರಿ ಅಲ್ಲ ಮೂರು ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾದರೂ ಕೂಡ ಅವರ ಊಟ ಸಹಿತ ಅವರು ಸಂಜೆ 5 ಗಂಟೆಗೆ ಜನತಾ ದರ್ಶನ ಮಾಡ್ತಾ ಮಾಡ್ತಾನೆ, ಜನಗಳ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾನೆ, ಅವರು ಊಟವನ್ನು ಮಾಡಿದಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಹಾಗಾಗಿ ಇವತ್ತು ಕುಮಾರಣ್ಣ ಅವ್ರಿಗೆ ಈ ದೇಶವನ್ನು ಈ ರಾಜ್ಯವನ್ನು ಜೊತೆಯಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಏನು ಕುಂಠಿತಗೊಂಡಿದೆ ಇದಕ್ಕೆ ಒಂದು ಹೊಸ ತಿರುವು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಮಾರಣ್ಣ ಅವರು ಅವರ ಹೃದಯದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ.